ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ನೀವು ಹೊಸಬರಾಗಿದ್ದು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಿಗೆ ಈ ವಿಡಿಯೋ ಉಪಯುಕ್ತ ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ ಹಾಗೇನೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇವತ್ತು ನಾವು ಆರ್ಡರಿಂಗ್ ಆಫ್ ನಂಬರ್ಸ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಸಾಮಾನ್ಯ ಯು ಕೆ ಜಿ ಬಂದ ಹಾಗೆನೆ ಮಕ್ಕಳಿಗೆ ಇದೊಂದು ಕಾನ್ಸೆಪ್ಟ್ ಇರುತ್ತೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಸೊ ಅದನ್ನ ಮಗುಗೆ ಹೇಗೆ ಹೇಳ್ಕೊಡ್ಬಹುದು ನಿಮ್ಮ ಮನೆಯಲ್ಲಿ ಸ್ಟೇರ್ಸ್ ಇದ್ರೆ ಮೆಟ್ಲುಗಳಿದ್ದಾಗ ಅದನ್ನ ಯೂಸ್ ಮಾಡ್ಕೊಬಹುದು ಸೊ ಮಗುಗೆ ಮೆಟ್ಲಿನ ಹತ್ತೋದಿಕ್ಕೆ ಹೇಳಿ ಸೊ ಮಗು ಹತ್ತೋ ಮಗು ಕೌಂಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಅಂತ ಕೌಂಟ್ ಮಾಡುತ್ತೆ ಸೊ ಒನ್ ಟು ಸಿಕ್ಸ್ ಈಗ ಹೋಗ್ತಾ ಇರೋದು ಇದು ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಸ್ಮಾಲರ್ ಇಂದ ಬಿಗ್ಗರ್ ಹೋಗೋದು ಅಸೆಂಡಿಂಗ್ ಆರ್ಡರ್ ಸೊ ಮಗುಗೆ ಹೇಳ್ಬೇಕು ಚಿಕ್ಕದಿಂದ ಮೇಲ್ ಹೋದ್ರೆ ಅಸೆಂಡಿಂಗ್ ಆರ್ಡರ್ ನೆಕ್ಸ್ಟ್ ಮಗುಗೆ ಏನ್ ಹೇಳ್ಬೇಕು ಮೆಟ್ಲನ್ನ ಇಳ್ಕೊಂಡ್ ಬರ್ಬೇಕಾದ್ರೆ ರಿವರ್ಸ್ ಕೌಂಟಿಂಗ್ ಆಲ್ರೆಡಿ ಬ್ಯಾಕ್ವರ್ಡ್ ಕೌಂಟಿಂಗ್ ಹೇಗ್ ಮಾಡೋದು ಅನ್ನೋದು ಮಗುಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ ನೀವು ಅದನ್ನ ನೋಡಿ ಮಗುಗೆ ಖಂಡಿತ ಹೇಳ್ಕೊಡಿ ಸೊ ಸಿಕ್ಸ್ ಇಂದ ಮಗು ಒಂದ್ವರ್ಗೂ ಕೌಂಟ್ ಮಾಡ್ಕೊಂಡ್ ಬರಬೇಕು ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಈ ತರ ಕೌಂಟ್ ಮಾಡ್ಕೊಂಡು ಬಂದಾಗ ಅದು ಡಿಸೆಂಡಿಂಗ್ ಆರ್ಡರ್ ಹೇಗೆ ದೊಡ್ಡದ್ರಿಂದ ಮಗು ಚಿಕ್ಕ ನಂಬರ್ ಗೆ ಬರ್ತಾ ಇದೆ ಸೊ ಅಸೆಂಡಿಂಗ್ ಆರ್ಡರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡಿಸೆಂಡಿಂಗ್ ಆರ್ಡರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಈ ಕಾನ್ಸೆಪ್ಟ್ ನ ಮಗುಗೆ ಮೊದಲು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಚಿಕ್ಕದ್ರಿಂದ ದೊಡ್ಡಗ್ ಹೋದ್ರೆ ಅಸೆಂಡಿಂಗ್ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬಂದ್ರೆ ಡಿಸೆಂಡಿಂಗ್ ಈ ಎರಡು ಕಾನ್ಸೆಪ್ಟ್ ಮಗು ಅರ್ಥ ಆದ್ರೆ ಮುಂದೆ ನಂಬರ್ಸ್ ಗೆ ಹೋಗ್ಬೋದು ನಂಬರ್ಸ್ ಹೋಗೋಕು ಮೊದಲು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೊ ಅದನ್ನ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿ ಇಲ್ಲಿ ಬಿ ಗಳಿದೆ ಈ ಬೀಸ್ ಹೇಗಿದೆ ಒಂದು ಚಿಕ್ಕದು ಐ ಮೀನ್ ದೊಡ್ಡದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಅದಕ್ಕಿಂತ ಸ್ವಲ್ಪ ಚಿಕ್ಕ ಆಮೇಲೆ ಪೂರ್ತಿ ಚಿಕ್ಕದಿದೆ ಸೊ ಈಗ ಇದನ್ನ ನಾವು ಆರ್ಡರ್ ನಂಬರ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಒನ್ ಟೂ ತ್ರೀ ಫೋರ್ ದೊಡ್ಡದಕ್ಕೆ ಫೋರ್ ಕೊಟ್ಟಿದೀವಿ ಅಲ್ವಾ ಹಾಗೇನೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕದಿದೆ ಇದಕ್ ಒನ್ ಕೊಟ್ಟಿದೀವಿ ಇದು ಡಿಕ್ರೀಸಿಂಗ್ ಆರ್ಡರ್ ಇದು ಇನ್ಕ್ರೀಸಿಂಗ್ ಆರ್ಡರ್ ಆಯ್ತು ಸೊ ಈ ತರ ಮೊದಲು ಮಕ್ಕಳಿಗೆ ನಾವು ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಕೊಡಬಹುದು ನೀವು ಐಸ್ ಕ್ರೀಮ್ ಸ್ಟಿಕ್ಸ್ ನ ಯೂಸ್ ಮಾಡಬಹುದು ಇಲ್ಲ ಬೀಟ್ ಗಳನ್ನ ಯೂಸ್ ಮಾಡಬಹುದು ಬಾಲ್ಸ್ ಗಳನ್ನ ಯೂಸ್ ಮಾಡಬಹುದು ಒಂದೊಂದು ಚಿಕ್ಕದನ್ನ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಗುಗೆ ಜೋಡಿಸೋದಕ್ಕೆ ಹೇಳ್ಬೋದು ಅಥವಾ ಪೆನ್ಸಿಲ್ ಗಳಿದ್ರೆ ಈಗ ಮಗು ಯೂಸ್ ಮಾಡಿರೋ ಪೆನ್ಸಿಲ್ ಚಿಕ್ಕದಾಗ್ತಾ ಬಂದಿರುತ್ತೆ ಸೊ ಅದನ್ನ ಯೂಸ್ ಮಾಡಿಕೊಂಡು ಸಹ ನಾವು ಇದನ್ನ ಮಗುಗೆ ಕಾನ್ಸೆಪ್ಟ್ ನ ಅರ್ಥ ಮಾಡಿಸಬಹುದು ಇದು ಫಸ್ಟ್ ಮೆಥಡ್ ಆಯ್ತು ಮಗುಗೆ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಬಿಗ್ಗರ್ ಸ್ಮಾಲರ್ ಅನ್ನೋ ಕಾನ್ಸೆಪ್ಟ್ ಮೊದಲು ಮಗುಗೆ ಗೊತ್ತಿರಬೇಕು ಸೊ ಗ್ರೇಟರ್ ದನ್ ಲೆಸರ್ ದನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರತ್ತೆ ಗೊತ್ತಿದ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ದೊಡ್ಡ ಚಿಕ್ಕ ನಂಬರ್ ಯಾವ್ದು ಅಂತ ಈಗ ಒನ್ ಟೂ ತ್ರೀ ಫೋರ್ ಈಗ ಇದ್ರಲ್ಲಿ ಯಾವುದು ಅಂದ್ರೆ ಮಗು ಅದನ್ನ ಫಸ್ಟ್ ಸರ್ಕಲ್ ಮಾಡಬೇಕು ಇದಾದ್ಮೇಲೆ ಇದಕ್ಕಿಂತ ದೊಡ್ಡ ಚಿಕ್ಕದು ಯಾವ್ದು ಇದು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಈ ತರ ಮೊದ್ಲು ಮಗುಗೆ ದೊಡ್ಡದ್ಯಾವ್ದು ಚಿಕ್ಕದ್ಯಾವುದು ಅನ್ನೋಂತಹ ಕಾನ್ಸೆಪ್ಟ್ ನ ಹೇಳ್ಕೊಡ್ಬೇಕು ವರ್ಕ್ಶೀಟ್ ಗಳು ಮಾಡ್ಬೇಕಾದ್ರೂ ಅಷ್ಟೇ ಮೊದ್ಲು ಮಗುಗೆ ನಾವು ವರ್ಕ್ಶೀಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ತೋರಿಸ್ತೀನಿ ನೋಡಿ ಟೂ ತ್ರೀ ಫೋರ್ ಒನ್ ಅಂತ ಈಗ ಕ್ರಿಯೇಟ್ ಮಾಡಿದೀವಿ ಇದ್ರಲ್ಲಿ ಮೊದ್ಲು ಮಗು ಏನ್ ಮಾಡಬೇಕು ಯಾವ್ದು ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಚಿಕ್ಕದ್ರಿಂದ ದೊಡ್ಡದ್ ಬರೀಬೇಕು ಮಗು ಫಸ್ಟ್ ಇದ್ರಲ್ಲಿ ಯಾವ್ದು ಬರುತ್ತೆ ಅಂತ ಗೊತ್ತಿರಬೇಕು ಇಲ್ಲ ಅಂದ್ರೆ ಮಗುಗೆ ಗೊತ್ ನಾವು ಇನ್ನು ಬೇರೆ ತರ ವರ್ಕ್ಶೀಟ್ ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ ಏನಂದ್ರೆ ಆರ್ಡರ್ ಅಲ್ಲಿ ಬರಬೇಕು ಹೇಗೆ ಕೊಟ್ಟಿರ್ತೀವಿ ಆರ್ಡರ್ ಅಲ್ಲಿ ಬರಿ ಅಂದಾಗ ಮಗು ಬರೋದ್ ಬಿಡುತ್ತೆ ಒನ್ ಟೂ ತ್ರೀ ಫೋರ್ ಅಥವಾ ಫೈವ್ ಸಿಕ್ಸ್ ಸೆವೆನ್ ಏಟ್ ಅನ್ನೋದನ್ನ ಆರ್ಡರ್ ಅಲ್ಲಿ ಬರೆಯುತ್ತೆ ಸೊ ತರ ಅಪ್ ಟು ನೈನ್ ಟ್ವೆಂಟಿ ವರ್ಗು ಮಗು ಆರ್ಡರ್ ಅಲ್ಲಿ ಬರೆಯೋದ್ ಕಲ್ತಿದ್ರೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಈಸಿಯಾಗಿ ಕಲಿಬಹುದು ಅದರಲ್ಲೂ ಅಸೆಂಡಿಂಗ್ ಆರ್ಡರ್ ಈಸಿಯಾಗಿ ಮಗು ಕಲ್ತು ಬಿಡುತ್ತೆ ಸೊ ಈಗ ಮಗು ಏನ್ ಮಾಡುತ್ತೆ ಫಸ್ಟ್ ಒಂದ್ ಬರೆಯುತ್ತೆ ಇಲ್ಲಿ ಒನ್ ಅಂತ ಬರೆಯೋಕೆ ಮೊದಲು ಮಗುಗೆ ಹೇಳಬೇಕು ಒನ್ ಬರದ ತಕ್ಷಣ ಮಾಡು ಅಂತ ಯಾಕಂದ್ರೆ ಮಗುಗೆ ಕನ್ಫ್ಯೂಸ್ ಆಗ್ಬಾರ್ದು ಇದಕ್ಕಿಂತ ದೊಡ್ಡದ್ ಯಾವ್ದು ಅಂತ ಮಗು ನೋಡ್ಬೇಕು ಸೊ ಯಾವುದು ಟೂ ಸೊ ಇಲ್ಲಿ ಟೂ ನ ಬರೀಬೇಕು ಇದನ್ನ ಕಾಟ್ ಮಾಡೂ ಗಿಂತ ದೊಡ್ಡದ್ಯಾವ್ದು ತ್ರೀ ಸೊ ತ್ರೀ ತ್ರೀಗಿಂತ ದೊಡ್ಡದು ಫೋರ್ ಹಾಗಾಗಿ ಫೋರ್ನ ಕಟ್ ಮಾಡ್ಬೇಕು ಈ ತರ ಮಗುಗೆ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಆಯ್ತು ಈಗ ಇದೇ ನಂಬರ್ಸ್ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೇಗ್ ಬರಿಬಹುದು ಅಂದ್ರೆ ಅಲ್ಲಿ ಮತ್ತೆ ಬರ್ಕೊಳ್ಳೋಣ ಟೂ ತ್ರೀ ಫೋರ್ ಒನ್ ಸೊ ಈ ತರ ಕೊಟ್ಟು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಫಸ್ಟ್ ದೊಡ್ಡದು ಯಾವುದು ಅಂತ ಮಗು ನೋಡ್ಬೇಕು ಸೊ ಫಸ್ಟ್ ದೊಡ್ಡದು ಫೋರ್ ಫೋರ್ ನ ಕಾಟ್ ಮಾಡಬೇಕು ಇದಕ್ಕಿಂತ ಚಿಕ್ಕದು ಯಾವುದು ತ್ರೀ ತ್ರೀನ ಕಾಟ್ ಮಾಡಿ ಇದಕ್ಕಿಂತ ಚಿಕ್ಕದು ಟೂ ಟೂ ಗಿಂತ ಚಿಕ್ಕದು ಒನ್ ಈ ತರ ನಾವು ಮಕ್ಳಿಗೆ ಅಸೆಂಡಿಂಗ್ ಆರ್ಡರ್ ಆಯ್ತು ಡಿಸೆಂಡಿಂಗ್ ಆರ್ಡರ್ನ ಹೇಳ್ತಾ ಹೋಗ್ಬೇಕು ಕಾಟ್ ಯಾಕೆ ಮಾಡಿಸ್ತೀವಿ ಅಂದ್ರೆ ಕೆಲವೊಂದ್ಸತಿ ಮಕ್ಳು ಕನ್ಫ್ಯೂಸ್ ಮಾಡ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ಟೂ ಬರ್ತಿರುತ್ತೆ ಮತ್ತೆ ಟೂ ಬರೆಯುವಂತಹ ಚಾನ್ಸಸ್ ಆಯ್ತು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ಅದನ್ನ ಕಾಟ್ ಮಾಡೋದಕ್ಕೆ ಹೇಳ್ಬೇಕು ಬರ್ತಾ ಬರ್ತಾ ಅಭ್ಯಾಸ ಆದಂಗೆ ಯೋಚನೆ ಇಲ್ಲ ಸೊ ಇದು ಅಪ್ ಟು ಟೆನ್ ವರ್ಗುನು ನಾವು ಮೊದಲು ಮಗುಗೆ ಕಲಿಸ್ಬೇಕು ಇನ್ನ ಹೈಯರ್ ಲೆವೆಲ್ ಅಂದ್ರೆ ಟೆನ್ನು ಟ್ವೆಂಟಿ ಬಂದಾಗ ಹೇಗೆ ಮಗುಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ನಾನು ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ನಿಮ್ಗೆ ಮಾಡಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು